ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಸಡಗರದಿಂದ ಬಕ್ರೀದ್ ಹಬ್ಬ ಆಚರಿಸಿದರು. ಈದ್ಗಾ ಮೊಹಲ್ಲಾದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಈದ್ ಮುಬಾರಕ್, ಈದ್ ಮುಬಾರಕ್, ಸಬ್ ಲೋಗೋ ಕೋ ಹಮಾರಾ ಈದ್ ಮುಬಾರಕ್, ಈದ್ ಮುಬಾರಕ್. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ದೇಶದೆಲ್ಲೆಡೆ ಮುಸ್ಲಿಂ ಬಾಂಧವರು ಸಡಗರದಿಂದ ಆಚರಿಸಿದರು. ಅದೇ ರೀತಿ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಹಬ್ಬವನ್ನು ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಕುಣಗಲ್ ರಸ್ತೆಯಲ್ಲಿರುವ ಈದ್ಗಾ ಮೊಹಲ್ಲಾದಲ್ಲಿ ಜಮಾಯಿಸಿದ ಸಹಸ್ರಾರು ಮುಸ್ಲಿಂ ಬಾಂಧವರು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್ ಹಾಗೂ ಡಾ ರಫೀಕ್ ಅಹಮದ್ ಮಾತನಾಡಿ, ನಾಡಿನ ಸಂಪ್ರದಾಯದಂತೆ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಮಸೀದಿ ಹಾಗೂ ಈದ್ಗಾ ಮೊಹಲ್ಲಾಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು. ನಗರದ ಎಲ್ಲ ನಾಗರಿಕರಿಗೂ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ ಅವರು, ಬಕ್ರೀದ್ ಹಬ್ಬ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿದ್ದು ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಿಕೊಂಡು ಹೋಗುತ್ತಿರುವುದು ಶಾಂತಿಯ ಪ್ರತೀಕವಾಗಿದೆ ಎಂದರು. ತ್ಯಾಗ ಬಲಿದಾನಗಳ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾಡಿನಾದ್ಯಂತ ಸಡಗರದಿಂದ ಅದ್ದೂರದಿಂದ ಮುಸಲ್ಮಾನ್ ಬಾಂಧವರು ಬೆಳಗ್ಗೆ ಬೆಳಗ್ಗೆನೆ ಮಸೀದಿಗಳಲ್ಲಿ ಈದ್ಗಾಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ತುಮಕೂರು ನಗರದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಈದ್ಗಾ ಮೈದಾನಕ್ಕೆ ಬಂದು ನಮ್ಮನ್ನೆಲ್ಲ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಈ ಹಬ್ಬಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾವೆಲ್ಲರ ಮುಖಂಡರುಗಳು ಇವತ್ತು ತುಮಕೂರು ನಗರದ ಸಮಸ್ತ ಮುಸಲ್ಮಾನ್ ಬಾಂಧವರು ಎಲ್ಲ ನಾಗರಿಕರಿಗೆ ಈ ತ್ಯಾಗ ಬಲಿದಾನಗಳ ಸಂಕೇತವಾದ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹೋದರತ್ವದಿಂದ ಶಾಂತಿಯುತವಾಗಿ ನಾವು ಈದ್ಗಾ ಮೊಹಲ್ಲಾದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ, ಡಿವೈಎಸ್ಪಿ ನಾಗರಾಜು ಮತ್ತಿತರರು ಪಾಲ್ಗೊಂಡು ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್ ಹಾಗೂ ಡಾ ರಫೀಕ್ ಅಹಮದ್ ಸೇರಿದಂತೆ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ಈದ್ಗಾ ಮೊಹಲ್ಲಾದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಕುಣಿಗಲ್ ತಾಲೂಕು ರಾಯಗೊನ್ನಹಳ್ಳಿಯಲ್ಲಿ ಆಸ್ತಿ ಅಳತೆ ಮಾಡಲು ಬಂದ ಪಿಡಿಒ ಕ್ರಮಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಯಾವುದೇ ಉಲ್ಲೇಖ ಇಲ್ಲದ, ಗ್ರಾಮದಲ್ಲಿ ವಾಸವಿರುವ ಗ್ರಾಮಸ್ಥರ ಆಸ್ತಿ ಅಳತೆಗೆ ಮುಂದಾದ ಪಿಡಿಒ ಕ್ರಮ ಖಂಡಿಸಿದ ಗ್ರಾಮಸ್ಥರು ಪಿಡಿಒಗೆ ತರಟೆ ತೆಗೆದುಕೊಂಡು ಏಕೈಕಿ ಅಳತೆಗೆ ಮುಂದಾದ ಪಿಡಿಒ ವಿರುದ್ಧ ಹರಿಹಾಯ್ದ ಘಟನೆ ಕುಣಿಗಲ್ ತಾಲೂಕು ಮಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಸಂಸದರ ಆದರ್ಶ ಗ್ರಾಮ ಎಂದು ಗುರುತಿಸಲಾಗಿದ್ದ ಮಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಗೊನ್ನಹಳ್ಳಿ ಗ್ರಾಮದಲ್ಲಿ ಗ್ರಾಮಠಾಣಾ ಜಾಗದಲ್ಲಿ ನೂರಾರು ಗ್ರಾಮಸ್ಥರು ಕಳೆದ 60-70 ವರ್ಷಗಳಿಂದಲೂ ಮನೆ ನಿರ್ಮಿಸಿಕೊಂಡು ವಾಸವಾಗಿದ್ದಾರೆ. ಗ್ರಾಮಸ್ಥರು ಅನುಭವಿಸುತ್ತಿರುವ ಆಸ್ತಿ ದಾಖಲೆಯ ಮೂಲ ಯಾವುದೂ ಇಲ್ಲದೆ ಒಂದು ಅಂದಾಜಿನ ಮೇಲೆ ಗ್ರಾಮಸ್ಥರು ಜಾಗ ಗುರುತಿಸಿಕೊಂಡು ತಾವೇ ಅನುಭವದಲ್ಲಿ ಇರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಆಸ್ತಿ ದಾಖಲೆ ವಹಿ ನಿರ್ವಹಣೆ ಮಾಡಿಲ್ಲ. 1996-97 ಆಯಾ ಗ್ರಾಮಸ್ಥರು ವಾಸ ಮಾಡುವ ಮನೆ ನಿರ್ಮಾಣಕ್ಕೆ ತಕ್ಕಂತೆ ಆಸ್ತಿ ದಾಖಲೆ ವಹಿಯಲ್ಲಿ ಅಳತೆ ನಮೂದು ಮಾಡಿ ಆಸ್ತಿ ವಹಿ ನಿರ್ವಹಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಇಲಾಖೆಯು ಕಂದಾಯ ವಸೂಲಿಗೆ ಸೂಕ್ತ ದಾಖಲೆ ಮತ್ತು ಅಳತೆ ನಿರ್ವಹಣೆ ಮಾಡುವಂತೆ ಸೂಚನೆ ನೀಡಿದ್ದಾರೆಂದು ಪಿಡಿಒ ತೇಜಸ್ ಸಿಬ್ಬಂದಿಯೊಂದಿಗೆ ಗ್ರಾಮದಲ್ಲಿ ಆಸ್ತಿ ಅಳೆಯಲು ಮುಂದಾದಾಗ ತೀವ್ರ ವಿರೋಧ ವ್ಯಕ್ತವಾಗಿದೆ. ಗ್ರಾಮಸ್ಥರು ಒಬ್ಬ ವ್ಯಕ್ತಿಗೆ ಅನುಕೂಲ ಮಾಡಿಕೊಳ್ಳಲು ಅಳತೆ ಮಾಡಲು ಬಂದಿದ್ದಾರೆಂದು ಜನ ಜಗಳಕ್ಕೆ ಬಿದ್ದಿದ್ದಾರೆ. ಈ ವೇಳೆ ಆಸ್ತಿ ಅಳೆಯುವ ಪರವಾಗಿದ್ದ ಕೆಲ ಗ್ರಾಮಸ್ಥರು ಪಿಡಿಒ ಪರ ವಾದಿಸಿದ ಪರಿಣಾಮ ಪಿಡಿಒ ಮುಂದೆಯೇ ಎರಡು ಬಣಗಳ ನಡುವೆ ವಾಗ್ವಾದ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರನ್ನು ಕರೆಸಿ ಪಿಡಿಒ ಅಳೆಯಲು ಮುಂದಾದರೂ ಗ್ರಾಮಸ್ಥರು ಬಿಡದೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅಳತೆ ಕಾರ್ಯಕ್ಕೆ ಅಡ್ಡಿಪಡಿಸಿದರು. ಯಾರು ಅಳಿಯಕ್ ಬಂದಿರ್ಲಿವಾ?
ಗ್ರಾಮದ ಮುಖಂಡ ರಂಗಸ್ವಾಮಿ ಮಾತನಾಡಿ, ಗ್ರಾಮದಲ್ಲಿ 70 ವರ್ಷಗಳಿಂದಲೂ ವಾಸ ಇದ್ದು ಇರುವ ಜಾಗದಲ್ಲಿ ಸ್ವಲ್ಪದರಲ್ಲಿ ಮನೆ ಕಟ್ಟಿಕೊಂಡು ಉಳಿಕೆ ಹಾಗೆ ಬಿಟ್ಟಿದ್ದಾರೆ. ಈಗ ಮನೆ ಕಟ್ಟಿರುವ ಜಾಗಕ್ಕೆ ಆಸ್ತಿ ಗುರುತು ಮಾಡುವ ಕಾರಣ ಉಳಿಕೆ ಜಾಗ ಅನುಭವದಲ್ಲಿ ಇಲ್ಲ ಎಂದು ನಮೂದಿಸಿ ತೊಂದರೆ ಕೊಡುತ್ತಿದ್ದಾರೆ. ಇದು ಅವೈಜ್ಞಾನಿಕ, ಯಾವುದೇ ಕಾರಣಕ್ಕೂ ಅಳೆಯಲು ಬಿಡುವುದಿಲ್ಲ. 70 ವರ್ಷದಿಂದ ಅಭಿವೃದ್ಧಿ ಮಾಡದೆ ಈಗ ಮಾಡಲು ಬಂದಿರುವುದರ ಹಿಂದೆ ಕುತಂತ್ರ ಇದೆ ಎಂದು ಆರೋಪಿಸಿದರು. ಪಂಚಾಯತಿ ಹೋದಾಗ ಖಾತೆ ಮಾಡಕ್ ಬರಲ್ಲ 20 ತಾರೀಕು ಅಂತ ಹೇಳಿದ್ರು. ಆಮೇಲೆ ಕಂದಾಯ ಕಟ್ಟಿವಿ ಅಂತ ಹೇಳಿ ಕಂದಾಯ ಕಟ್ಸ್ಕೊಳ್ಳೋದ ಅಂತ ಹೇಳಿದ್ರು. ಕಾರಣ ಗೊತ್ತಿಲ್ಲ ನನಗೆ. ಅಂದ್ರೆ ಈಗ ನೀವು ಖಾತೆ ಅಂದ್ರೆ ಹಳೆ ಲೆಕ್ಕ ನಿಮ್ಮ ಹತ್ರ ಇದೆ? ಎಷ್ಟು ಇದೆ ನಮ್ಮ ಹತ್ರ ಇದೆ? ಅದು ಕಂದಾಯ ಕಟ್ಟಕ್ಕೆ ಕಟ್ಟಿಸ್ಕೊಳ್ಳಲ್ಲ. 20 ತಾರೀಕು ಕಟ್ಸ್ಕೊಳ್ಳಲ್ಲ ಅಂತ ಒಂದು ರೆಜಲ್ಯೂಷನ್ ಮೇಲೆ ಬನ್ನಿ, ನಿಮ್ ರೆಕಾರ್ಡ್ ಕೊಡ್ತೀನಿ. 20 ತಾರೀಕು ಕೊಡಕ್ ಬರಲ್ಲ ಅಂತ ಬರ್ದು ಕೊಟ್ಟಿದ್ದಾರೆ. ರೀಸನ್ ಏನು ಅಂತ ಅವ್ರು ಇದೆ, ಇದೊಂದು ಇದು ಮಾಡಬೇಕು, ಸ್ಕೆಚ್ ಮಾಡಬೇಕು ಅಂತ ಬಂದಿದ್ರು. ಇದೊಂದು ಇದು ಫೈನಲ್ ಮಾಡ್ತಾ ಇದಾರೆ. ಬೇಕು ಅಂತ ವೈಯಕ್ತಿಕವಾಗಿ ಮಾಡಬೇಕು ಅಂದ್ರೆ ಅದೇನಿದ್ರೆ ಮುಂದಾಡಿನ ಮಾತಾಡ್ಬಿಡಲಿ. ವೈಯಕ್ತಿಕವಾಗಿ ಮಾಡಬೇಕು ಅಂತ ಇವ್ರದ್ದು ಒಂದು ವೈಯಕ್ತಿಕ ಪ್ರೀ ಪ್ಲಾನ್. ಇವ್ರದ್ದು ಎಲ್ಲ ಒಂಥರ ಮಾಡ್ಬಿಡೋದು, ಎಲ್ಲಿ ಶಾರ್ಟ್ ಔಟ್ ಮಾಡ್ಕೊತಾರೆ ಆ ಕಡೆ ಇವ್ರು ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡೋದು. ಎಲ್ಲಿ ಬೇಕಾದವ್ರಿಗೆ ರಸ್ತೆ ಇಂಗ್ಲಿಷ್ಬೇಕು, ಇಂಗ್ಲಿಷ್ ಮಾಡಿ ರೆಡಿ ಮಾಡಬೇಕು. ಆ ಉದ್ದೇಶ ಅವ್ರದ್ದು ಯಾರೋ ಒಬ್ರಿಗೆ ಅನುಕೂಲ ಮಾಡ್ಕೊಂಡು ಅಂತ ಮಾಡ್ತಾರೆ. ಪಿಡಿಒ ತೇಜಸ್ ಮಾತನಾಡಿ, ಆಸ್ತಿ ಅಳತೆ ಮಾಡಿ ವೈಜ್ಞಾನಿಕವಾಗಿ ಖಾತೆ ಮಾಡಿಕೊಟ್ಟರೆ ಮುಂದೆ ಗ್ರಾಮಸ್ಥರಿಗೆ ಹಲವು ಅನುಕೂಲವಾಗುತ್ತದೆ. ಆದರೆ ಅವರು ಸಹಕಾರ ನೀಡುತ್ತಿಲ್ಲ. ಸಹಕಾರ ನೀಡಿದವರ ಜಾಗ ಅಳೆದು ಸೂಕ್ತ ದಾಖಲೆ ಮಾಡಿಕೊಡಲಾಗುವುದು. ಗ್ರಾಮ ಪಂಚಾಯಿತಿಯ 32 ಗ್ರಾಮಗಳ ಪೈಕಿ 4 ಗ್ರಾಮಗಳ ಆಸ್ತಿ ಸರಿಯಿದೆ. ಆದರೆ ಉಳಿದ 28 ಗ್ರಾಮಗಳಲ್ಲಿ ಅವ್ಯವಸ್ಥೆ ಇದ್ದು ಸರಿಪಡಿಸಲು ಕ್ರಮ ಕೈಗೊಂಡರೆ ಪರ ವಿರೋಧ ವ್ಯಕ್ತವಾಗುತ್ತಿದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು ಡಿಮ್ಯಾಂಡ್ 1993 ಪಂಚಾಯಿತಿ ಆದಾಗಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಅವ್ರವ್ರಿಗೆ ಎಂಜಾಯ್ಮೆಂಟ್ ಮೇಲೆ ಕೊಟ್ಟಿದ್ರ ಇಲ್ಲ ಅವ್ರಿಗೆ ಹೆಂಗೆ ಅಸ್ತಿತ್ವಕ್ಕೆ ಹೆಂಗ್ ಬಂತು ಅನ್ನೋದು ದಾಖಲೆ ಸರ್? ಎಂಜಾಯ್ಮೆಂಟ್ ಅಲ್ಲಿ ಮೆಜರ್ಮೆಂಟ್ ಐತೆ ಅವ್ರದ್ದು. ಅವ್ರೇನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಪಕ್ಕದೇ ಎಕ್ಸಾಕ್ಟ್ಲಿ ಪಕ್ಕದೇ ಸರ್ವೆ ನಂಬರ್ ಕೂಡ ಅವೆ. ಈಗ ಗ್ರಾಮ ಠಾಣದಲ್ಲಿ 19 ಅಡಿ ಇದ್ರೆ ಇನ್ನು 31 ಅಡಿ ಸರ್ವೆ ನಂಬರ್ ಕಟ್ಕೊಂಡು ಅವ್ರ ಸಂತ ಸರ್ವೆ ನಂಬರ್. ಈ ಬುಕ್ ಅಲ್ಲಿ ಎಂಟ್ರಿ ಏನಾಗಿದೆ, ಬರೀ 19 ಅಡಿ ಮಾತ್ರ ಎಂಟ್ರಿ ಆಗಿದೆ, 31 ಅಡಿ ಎಂಟ್ರಿ ಆಗಿಲ್ಲ. ಅದು 31 ಅಡಿ ಏನ್ ಮಾಡೋದು ಮನೆ ಕಟ್ಬೇಕಾದ್ರೆ? ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸುತ್ತಲ್ಲಿ ಕೊಡಿ ಕೇಳ್ತಾರೆ, ಈ ಸುತ್ತಲ್ಲದಲ್ಲಿ ಏನ್ ಮಾಡೋದು? ನಾವೀಗ ಅಮೆಂಡ್ಮೆಂಟ್ ಮಾಡಿದ್ದೆ ಸರ್, 2017 ಅಡಿ ಲೆಕ್ಕದಲ್ಲಿ ಮಾಡಿ ಅಂತ ಮಾಡಿದ್ದಾರೆ. ಈಗ ಹಂಚು ಮನೆಯವರಿಗೆ ಒಂದು ಮೆಜರ್ ರೈಟು, ಸೀಟ್ ಇರೋನ್ಗೊಂದು, ಮೋಲ್ಡ್ ಇರೋನ್ಗೊಂದು, ಹೌದೌದು ಅದು ಮಾಡಿದ್ದಾರೆ. ಇಲ್ಲೇನಾಗಿದ್ದಾರೆ ಅಂದ್ರೆ ಈಗ ನೋಡಿ, ನಂದೇ ಇದೆ, ಇಲ್ಲಿಂದ ಅಲ್ಲಿವರೆಗೆ ನಂದೇ ಜಾಗ ಅಂತಾರೆ. ಇಲ್ಲಿಂದ ನಂದು ಅಲ್ಲಿವರೆಗೆ ಅನ್ನೋದಕ್ಕೆ ಏನೋ ಪ್ರೂಫ್ ಬೇಕಲ್ವ ಸರ್? ಈಗೇನೋ ನಾನೊಬ್ಬ 31 ಬಿಡಪ್ಪ, 31 ನಂದು ಅಂದ್ರೆ ತೋರ್ಸಣ, ನನಗೆ ಊರೆಲ್ಲ ನಂದೇ, ಅಲ್ಲಿವರೆಗೆ ಅರ್ಧನೂ ನಂದೇ ಅಂದ್ರೆ ಎಲ್ಲಿ ಮೆಜರ್ ಏನೋ ಪ್ರೂಫ್ ಇರ್ಬೇಕಲ್ಲ. ಒಟ್ಟಾರೆ ಆಸ್ತಿ ಅಳತೆ ಹಿಂದೆ ಯಾವುದಾದರೂ ಕೈವಾಡ ಇದೆಯೋ ಇಲ್ಲ ಪಿಡಿಒ ಹೇಳುವುದು ಸರಿ ಇದೆಯಾ ಎಂಬುದನ್ನು ಮೇಲಧಿಕಾರಿಗಳು ಪರಿಶೀಲಿಸಬೇಕಿದೆ. ನೆಲಮಂಗಲ ತಾಲೂಕು ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗೊಲ್ಲರಹಟ್ಟಿ ತಿಮ್ಮಯ್ಯ ಅವಿರೋಧವಾಗಿ ಆಯ್ಕೆಯಾದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ರೂಪಾ ಸುರೇಶ್ ಅವರನ್ನು ಪದಚ್ಯುತಗೊಳಿಸಿ ನೂತನ ಅಧ್ಯಕ್ಷರಾಗಿ ಗೊಲ್ಲರಹಟ್ಟಿಯ ತಿಮ್ಮಯ್ಯ ಆಯ್ಕೆಯಾಗಿದ್ದಾರೆ. ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 14 ಸದಸ್ಯರಿದ್ದು 11 ಜನ ಸದಸ್ಯರು ಅಧ್ಯಕ್ಷೆ ರೂಪಾ ಸುರೇಶ್ ಅವರನ್ನು ಪದಚ್ಯುತಗೊಳಿಸಿ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗದ ಬಿಸಿಎಂಎಗೆ ಮೀಸಲಾಗಿದ್ದರಿಂದ ಜಿಲ್ಲಾಧಿಕಾರಿ ಆದೇಶದಂತೆ ಮುಂದಿನ 2 ವರ್ಷದ ಅವಧಿಗೆ ಕೆಂಗಲ್ ಗೊಲ್ಲರಹಟ್ಟಿಯ ತಿಮ್ಮಯ್ಯ ಅವರನ್ನು ಆಯ್ಕೆ ಮಾಡಲಾಯಿತು. ಒಂದೇ ನಾಮಪತ್ರ ಸಲ್ಲಿಕೆಯಾದ್ದರಿಂದ ಇವರ ಆಯ್ಕೆಯನ್ನು ಅವಿರೋಧ ಎಂದು ಚುನಾವಣಾಧಿಕಾರಿ ವೆಂಕಟೇಶ ರೆಡ್ಡಿ ಘೋಷಿಸಿದರು. ಈ ವೇಳೆ ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ ಮಾತನಾಡಿ, ಅಧ್ಯಕ್ಷೆ ರೂಪಾ ಸುರೇಶ್ ಏಕಪಕ್ಷೀಯ ನಿರ್ಧಾರಕ್ಕೆ ಬೇಸತ್ತು 11 ಜನ ಸದಸ್ಯರು ಪದಚ್ಯುತಗೊಳಿಸಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರನ್ನಾಗಿ ತಿಮ್ಮಯ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಪಂಚಾಯಿತಿ ಅಭಿವೃದ್ಧಿಗೆ ಉಳಿದ 3 ಜನ ಸದಸ್ಯರು ಕೈಜೋಡಿಸುವುದಾದರೆ ಸ್ವಾಗತ ಬಯಸುತ್ತೇವೆ. ನೂತನ ಅಧ್ಯಕ್ಷರು ಗ್ರಾಮದ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಪಂಚಾಯತಿಯಲ್ಲಿ ಹಿಂದೆ ಅವಿಶ್ವಾಸ ಮಂಡನೆ ಮಾಡಿ ಇದ್ದಿರತಕ್ಕಂಥ ಅಧ್ಯಕ್ಷರನ್ನ ಪದಚ್ಯುತಗೊಳಿಸಿ ಇವತ್ತು ಸರ್ಕಾರದ ಅಧಿಸೂಚನೆ ಅಂತ ಸರ್ಕಾರ ಇವತ್ತು ಚುನಾವಣೆ ಇಟ್ಕೊಂಡಿತ್ತು. ಸರ್ಕಾರದ ಎಲ್ಲ ಒಂದು ಕಾನೂನು ರೀತಿಯಲ್ಲಿ ಬಿಸಿಎಂಎ ಖಾತೆಗೆ ಬಂದಿರತಕ್ಕಂಥ ವ್ಯಕ್ತಿ ಕಡೆಯಿಂದ ಒಬ್ಬರು ನಾಮಿನೇಷನ್ ಮಾಡಿಸಿ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಕೂಡ ಸೇರಿ ಒಬ್ಬರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಿದ್ರಿಂದ ಪಂಚಾಯಿತಿಗೆ
ಮತ್ತು ಈ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತು ಸರ್ವ ಸದಸ್ಯರಿಗೂ ಕೂಡ ನಾನು ಪ್ರಪತ್ತನ್ನು ಎದುರಿಸಲು ಬಯಸ್ತೀನಿ. ಎಲ್ಲ ಪಂಚಾಯತ್ಗಳು ಎಲ್ಲ ಡಿಸ್ಟಿಕ್ಗಳು ಇದೇ ರೀತಿಯಾದರೆ ಪಂಚಾಯತ್ ಸರ್ವತೋಮುಖ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಸಂಶಯ ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇವತ್ತು ಹಳ್ಳಿಗಳಲ್ಲಿ ನಡೀತಕ್ಕಂಥ ರಾಜಕೀಯದಿಂದ ಮೂಲಭೂತ ಸೌಕರ್ಯಗಳನ್ನು ಹಿಂದುಳಿತವೆ, ಗಲಾಟೆ ಗಲಭೆಗಳಾಗ್ತವೆ. ಬಟ್ ಆದರೆ ನಮ್ಮ ಪಂಚಾಯತಿಯಲ್ಲಿ ಯಾವ ಗಲಾಟೆಗೂ ಅವಕಾಶ ಕೊಡೋದಲ್ಲ, ಒಬ್ಬರನ್ನೇ ನಾಮಿನೇಷನ್ ಮಾಡಿಸಿ ಅವರು ವಿರೋಧವಾಗಿ ಆಯ್ಕೆ ಮಾಡಿ ಪಂಚಾಯತಿನ ಒಂದು ಅತ್ಯುತ್ತಮ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ಸದಸ್ಯರಿಗೆ ಹೆಚ್ಚಿನ ಬೆಂಬಲ ಕೊಡಬೇಕು. ನಮ್ಮೆಲ್ಲ ನಮ್ಮ 14 ಇರತಕ್ಕಂಥ ಎಲ್ಲ ಕಾರ್ಯಕರ್ತರುಗಳು ಕೂಡ ಸೇರಿ ಇವರನ್ನ ತಿಮ್ಮಯ್ಯವರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅವರು ಇವತ್ತೇನು ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಯ್ಯ, ಉಪಾಧ್ಯಕ್ಷ ಸುರೇಶ್, ಸದಸ್ಯರಾದ ತಿಮ್ಮಯ್ಯ, ಗಂಗರುದ್ರಯ್ಯ ಇತರರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸಲಾಯಿತು. ಕಷ್ಟದಲ್ಲಿ ಇರುವವರಿಗೆ ನೆರವಾಗಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮನವಿ ಮಾಡಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭಾ ಆವರಣದಲ್ಲಿ ಕೊಡಗು ಜಿಲ್ಲೆಯ ಸಂತ್ರಸ್ತರಿಗಾಗಿ ದೇಣಿಗೆ ಸಂಗ್ರಹಿಸುವ ಕಾರ್ಯಕ್ಕೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸಂಕಷ್ಟದ ಸಮಯದಲ್ಲಿ ನೆರವಾಗುವುದೇ ನಿಜವಾದ ಮಾನವ ಧರ್ಮ. ಪ್ರಕೃತಿಯಲ್ಲಿ ನಡೆಯುವ ಬದಲಾವಣೆಗಳನ್ನು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಾಕೃತಿಕ ವಿಕೋಪಗಳಿಗೆ ಒಳಗಾಗಿರುವವರ ರಕ್ಷಣೆಗಾಗಿ ಧಾವಿಸುವುದು, ಅವರಿಗೆ ಅವಶ್ಯಕವಾಗಿರುವಂತಹ ವಸ್ತು ಪೂರೈಕೆ ಮಾಡುವುದು, ದುಃಖದಲ್ಲಿರುವವರ ನೆರವಿಗೆ ಧಾವಿಸುವುದು ನಿಜವಾದ ಮಾನವ ಧರ್ಮವಾಗಿದೆ ಎಂದರು. ಸಂಕಷ್ಟದಲ್ಲಿ ಸಿಲುಕಿರುವ ಜನರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕಾಗಿದೆ. ಕೊಡಗು ಮಡಿಕೇರಿ ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ. ಅವರ ಜೀವನ ಮಟ್ಟ ಸುಧಾರಣೆಗಾಗಿ ಸಹಜ ಸ್ಥಿತಿಗೆ ಬರಬೇಕಾದರೆ ಹಲವು ತಿಂಗಳೇ ಬೇಕಾಗುತ್ತದೆ. ನಾವು ಅನಾವೃಷ್ಟಿಗೆ ಒಳಗಾಗಿದ್ದೇವೆ, ಅವರು ಅತಿವೃಷ್ಟಿಗೆ ಒಳಗಾಗಿದ್ದಾರೆ. ಆದರೂ ನಮಗಿಂತಲೂ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗಿರುವವರಿಗೆ ಸಹಾಯ ಹಸ್ತ ಚಾಚಬೇಕಾಗಿದೆ ಎಂದರು. ವಿಜಯಪುರ ಟೌನ್ನಲ್ಲಿ ಪಾದಯಾತ್ರೆ ಮೂಲಕ ಎಲ್ಲ ರಸ್ತೆಗಳ ಮೂಲಕ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಟೌನ್ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯಾಧ್ಯಕ್ಷರುಗಳ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ಮೂಲಕ ಹಣ ಸಂಗ್ರಹಣೆ ಮಾಡಿ ಆ ಹಣನ ಶೇಖರಣೆ ಮಾಡಿ ನಾಳೆ ನಾವು ಎಲ್ಲ ಕ್ರೋಢೀಕರಣ ಮಾಡಿ ಒಟ್ಟಿಗೆ DD ಮುಖಾಂತರ ಅಥವಾ ಚೆಕ್ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾದ HD ಕುಮಾರಣ್ಣ ಅವರ ಪರಿಹಾರ ನಿಧಿಗೆ ತಲುಪಿಸೋದಕ್ಕೆ ಈ ತಾಲೂಕಿನ ಜಾತ್ಯತೀತ ಜನತಾದಳ ಮತ್ತು ಎಲ್ಲ ಪುರಸಭಾ ಸದಸ್ಯ ಎಸ್ ಭಾಸ್ಕರ್, ಮುಖ್ಯಾಧಿಕಾರಿ AH ನಾಗರಾಜ್, ಸದಸ್ಯ ಎಂ ಕೇಶವಪ್ಪ, ಮುಖಂಡ ಬಸವರಾಜ್ ಇತರರು ಉಪಸ್ಥಿತರಿದ್ದರು. ಕೊರಟಗೆರೆಯಲ್ಲಿ ಬಕ್ರೀದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಕೊರಟಗೆರೆಯಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಕೊರಟಗೆರೆಯ KEB ಕಚೇರಿಯ ಹಿಂಭಾಗದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮಡಿಕೇರಿಯ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ನೆರವಾಗಲು ಸಾಮೂಹಿಕ ಪ್ರಾರ್ಥನೆ ಸಂದರ್ಭದಲ್ಲಿ ದೇಣಿಗೆಯನ್ನು ಸಂಗ್ರಹಿಸಿದರು. ಇದಕ್ಕೂ ಮುನ್ನ ಮುಸ್ಲಿಂ ಬಾಂಧವರು ಪಟ್ಟಣದಲ್ಲಿ ಮೌನ ಮೆರವಣಿಗೆ ನಡೆಸಿದರು. ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಂಡರು. ದಾಬಸ್ಪೇಟೆಯಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ದಾಬಸ್ಪೇಟೆಯ ಲಕ್ಕೂರಿನ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ದಾನ ಧರ್ಮದ ಸಂಕೇತವಾದ ಬಕ್ರೀದ್ ಆಚರಣೆಯ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಡಾಬಸ್ಪೇಟೆಯ ಲಕ್ಕೂರಿನಲ್ಲಿರುವ ಈದ್ಗಾ ಮೈದಾನದಲ್ಲಿ ಸ್ನೇಹ ಪ್ರೀತಿ ಹಾಗೂ ದಾನ ಧರ್ಮದ ಸಂಕೇತವಾದ ಬಕ್ರೀದ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆಯಲ್ಲಿ ಕೊಡಗು ಕೇರಳ ನೆರೆ ಸಂತ್ರಸ್ತರಿಗೆ ಪರಿಹಾರಕ್ಕಾಗಿ ಅಲ್ಲನಲ್ಲಿ ಮುಸಲ್ಮಾನ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥಿಸಿದರು. ನಂತರ ಪರಸ್ಪರ ಬಕ್ರೀದ್ ಶುಭಾಶಯವನ್ನು ಹಂಚಿಕೊಂಡರು. ಲೋಗೋ ಕೋ ಹಮಾರಾ ಈದ್ ಮುಬಾರಕ್, ಈದ್ ಮುಬಾರಕ್, ಈದ್ ಮುಬಾರಕ್. ನಂತರ ಮಾತನಾಡಿದ ಮುಸಲ್ಮಾನ್ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕಲೀಂಗುಲ್ಲಾ, ದಾನ ಧರ್ಮದ ಪರಸ್ಪರ ಪ್ರೀತಿ ವಾತ್ಸಲ್ಯದ ಪ್ರತೀಕ ಈ ಬಕ್ರೀದ್ ಹಬ್ಬ, ಇದು ಮುಸಲ್ಮಾನ ಬಂಧುಗಳಿಗೆ ಶುಭವನ್ನುಂಟು ಮಾಡಲಿ ಎಂದು ಕೋರಿದರು. ಮತ್ತು ಕೊಡಗು ಜಿಲ್ಲೆಯಲ್ಲಿ ಸುಮಾರು ಜನಿಗೆ 100 ಮಳೆ ಪ್ರವಾಹದಿಂದ ಭಾರಿ ನಷ್ಟವಾಗಿದೆ, ಭಾರಿ ತೊಂದರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಭಗವಂತನಲ್ಲಿ. ಭಗವಂತ ಎಲ್ಲರಿಗೂ ಒಂದು ಆ ಮಳೆ ನಿಂತು ಎಲ್ಲರಿಗೂ ಒಂದು ಸುಖಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿ ಅಂತ ಹೇಳ್ಬಿಟ್ಟು ಅದರ ಈ ಸಂದರ್ಭ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಧರ್ಮಗುರು ಸೇರಿದಂತೆ ಹಲವಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಮಡಿಕೇರಿಯ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ನೆರವಾಗಲು ತುಮಕೂರಿನ ಚೈತನ್ಯ ಟೆಕ್ನೋಶಾಲೆಯ ಆಡಳಿತ ವರ್ಗ ಪೋಷಕರ ಸಹಕಾರದೊಂದಿಗೆ ಜೀವನಾವಶ್ಯಕ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ಮುಂದಾಗಿದೆ.
ಮಡಿಕೇರಿಯಲ್ಲಿ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ನೆರವಾಗಲು ತುಮಕೂರಿನ ಚೈತನ್ಯ ಟೆಕ್ನೋಶಾಲೆಯ ಆಡಳಿತ ವರ್ಗ ಪೋಷಕರ ನೆರವಿನಿಂದ ಜೀವನಾವಶ್ಯಕ ವಸ್ತುಗಳನ್ನು ಸಂಗ್ರಹಿಸಿತು. ಜಲಪ್ರಳಯದಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಮಡಿಕೇರಿ ಸಂತ್ರಸ್ತರಿಗೆ ನೆರವಾಗುವ ಉದ್ದೇಶದಿಂದ ಶಾಲೆಯ ಆಡಳಿತ ವರ್ಗದವರು ಪೋಷಕರ ಸಹಕಾರ ಕೋರಿದರು. ಕೋರಿಕೆಯ ಮೇರೆಗೆ ಪೋಷಕರು ಜೀವನಾವಶ್ಯಕ ವಸ್ತುಗಳ ಜೊತೆಗೆ ಬಟ್ಟೆ ಬಿಸ್ಕತ್ ಸೇರಿದಂತೆ ವಿವಿಧ ರೀತಿಯಲ್ಲಿ ಶಾಲೆಗೆ ನೀಡುವಲ್ಲಿ ಮುಂದಾದರು. ನಮಸ್ಕಾರ. ಇವತ್ತಿನ ಮಳೆಯ ಅತಿವೃಷ್ಟಿಯಿಂದ ಕೊಡಗು ಜಿಲ್ಲೆಯಲ್ಲಿ ಆಗಿರುವ ಅನಾಹುತ, ಅದನ್ನು ನಾವೆಲ್ಲರೂ ಸೇರಿ ಮತ್ತೆ ಅದೇ ಸ್ಥಿತಿಗೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ರಾಜ್ಯದಲ್ಲೆಲ್ಲನೂ ಅದಕ್ಕೆ ಸಹಾಯ ಮಾಡ್ತಿದ್ದಾರೆ. ನಾವು ನಮ್ಮ ಶಾಲೆಯ ಕಡೆಯಿಂದ ನಮ್ಮ ಪೋಷಕರಿಗೆ ಅವರ ಹತ್ರ ಏನು ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ತರಿಸಿರೋ ಎಲ್ಲ ವಸ್ತುಗಳನ್ನು ಕೊಡಗು ಜಿಲ್ಲೆಗೆ ಕಳಿಸೋದಕ್ಕೆ ನಾವು ಪ್ರಯತ್ನ ಮಾಡಿ ಕಳಿಸ್ತಾ ಇದ್ದೀವಿ. ಇದರಿಂದ ನಾವು ಕೊಡಗುಗೆ ಎಲ್ಲನೂ ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋಕೆ ಏನು ಆಗ್ತಿಲ್ಲ. ಬಟ್ ಆದರೂ ನಮ್ಮ ಕೈಲಾದಷ್ಟು ಮಾಡಿದ್ದೀವಿ. ನಮ್ಮ ಎಲ್ಲ ಪೋಷಕರಿಗೂ ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಂಗ್ರಹಿಸಲಾದ ವಸ್ತುಗಳನ್ನು ಮಡಿಕೇರಿಗೆ ಕೊಡಿಸಲು ಶಾಲಾ ಆಡಳಿತ ವರ್ಗ ಮುಂದಾಗಿದ್ದು ಪೋಷಕರು ನೀಡಿದ ಸಹಕಾರವನ್ನು ಆಡಳಿತ ವರ್ಗದ ಮುಖ್ಯಸ್ಥರು ಸ್ಮರಿಸಿಕೊಂಡರು. ತಿಪಟೂರಿನ ದೀಕ್ಷಾ ಹೆರಿಟೇಜ್ ಶಾಲೆಯು ಮಡಿಕೇರಿಯ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಹಸ್ತ ನೀಡಲು ಮುಂದಾಗಿದೆ. ದೀಕ್ಷಾ ಶಾಲೆಯು ಉತ್ತಮವಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ. ಕೊಡಗು ಮತ್ತು ಕೇರಳದಲ್ಲಿ ಸಂಭವಿಸಿರುವ ಪ್ರವಾಹ ಪರಿಸ್ಥಿತಿಯನ್ನು ಮಕ್ಕಳಿಗೆ ಮನದಟ್ಟು ಮಾಡಿಕೊಟ್ಟು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣವನ್ನು ಶಾಲೆಯು ಮಕ್ಕಳಲ್ಲಿ ಬೆಳೆಸುತ್ತಿದೆ. ಈ ರೀತಿಯ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಗೌರಮ್ಮ ಹೇಳಿದರು. ತಿಪಟೂರಿನ ವಿದ್ಯಾಶಂಕರ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ದೀಕ್ಷಾ ಹೆರಿಟೇಜ್ ಶಾಲೆ ಹಾಗೂ ವಿಕಾಸ ಜನಸೇವಾ ಟ್ರಸ್ಟ್ ಮಡಿಕೇರಿ ಇವರ ಸಹಯೋಗದೊಂದಿಗೆ ಕೊಡಗು ಜಿಲ್ಲೆಯ ಜನತೆಗೆ ಸಹಾಯ ಹಸ್ತ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೀಕ್ಷಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ನವೀನ್ ಯಾದವ್ ಮಾತನಾಡಿ, ಕೊಡಗಿನಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹದಿಂದಾಗಿ ಅಲ್ಲಿನ ಜನಜೀವನವು ಅಸ್ತವ್ಯಸ್ತವಾಗಿದೆ. ಪ್ರಕೃತಿಯ ಎದುರು ಮಾನವ ತೃಣ ಸಮಾನ, ಒಮ್ಮೆ ಆಕೆ ಮುನ್ನಿದರೆ ಸರ್ವವೂ ನಾಶವಾದಂತೆ. ಅಂತಹ ಪ್ರಕೃತಿ ವಿಕೋಪಗಳು ಎಲ್ಲಾದರೂ ಯಾವಾಗಲಾದರೂ ಸಂಭವಿಸಬಹುದು ಎಂದರು. ಪ್ರಸ್ತುತ ಕರ್ನಾಟಕದ ಪ್ರಸಿದ್ಧ ಪ್ರೇಕ್ಷಣೀಯ ಹಾಗೂ ಕಾವೇರಿಯ ಉಗಮ ಸ್ಥಳವಾದ ಕೊಡಗು ಅತೀವ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಮನುಷ್ಯ ಮನುಷ್ಯನಿಗೆ ನೆರವಾಗುವುದು ಮಾನವ ಧರ್ಮವಾಗಿದೆ ಎಂದರು. ನಾವು ಯಾವಾಗಲೂ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಅಲ್ಲಿ ವರ್ಕ್ ಮಾಡಬೇಕು ಮತ್ತೆ ಕಷ್ಟದಲ್ಲಿರುವವರಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡಬೇಕು. ಆ ಸಹಾಯವನ್ನ ಮಾಡುವಾಗ ನಾವೆಲ್ಲರೂ ನಮ್ಮದೇ ರಾಜ್ಯದಲ್ಲಿ ಪಕ್ಕದ ಒಂದು ಡಿಸ್ಟ್ರಿಕ್ಟ್ ಆಗಲಿ ಯಾವುದೇ ಆದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಯಾವುದೇ ಭೇದ ಭಾವ ಇಲ್ಲದೆ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆ ಮೆಸೇಜನ್ನು ಕೂಡ ತಗೊಂಡು ಕೊಟ್ಟಿದ್ದೀರಿ. ಹಾಗಾಗಿ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಕಾವೇರಿ ಮಾತೆ ಕೊಡಗನ್ನ ಹೇಗೆ ಇದುವರೆಗೂ ಸಂರಕ್ಷಣೆ ಮಾಡಿದಾಳೋ ಅದೇ ರೀತಿ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಪುನರ್ಜೀವನವನ್ನು ನೀಡಲಿ. ಈ ಸಂದರ್ಭದಲ್ಲಿ ದೀಕ್ಷಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಹನುಮರಂಗಯ್ಯ, ಶಿಕ್ಷಕರುಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.